ನೀವಿಬ್ಬರು ಎಲ್ಲಿಗೆ ಹೊಂಟಿರ್ಲ? ಸಿನಿಮಾಕ್ಕೆ. ಯಾವ ಸಿನಿಮಾ ಮಗ? ಅವಳೇ ನನ್ನ ಹೆಂಡತಿ ಅಂತ ಬಂದೈತೆ, ಅದನ್ನ ಇವಳು ತೋರಿಸ್ಕೊಂಡು ಇವಳೇ ನನ್ನ ಹೆಂಡತಿ ಅಂತ ಮನೆ ಕರ್ಕೊಂಡ್ ಬರ್ತೀನಿ. ಸಿನಿಮಾಕ್ಕೆ ತಾನೆ? ಇಲ್ಲ, ಕರ್ಮಕ್ಕೆ. ರಾಣಿ ಬರೆ ಬರೇ ನನ್ನ ಹಿಂದೆ ಹಿಂದೆ ನಿನ್ನ ಮೆಚ್ಚಿಕೊಂಡು ನಾನು ಮುಂದೆ 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 ಅಪ್ಪ ಬರ್ಲಾ ಬರೇ ರಾಗಿ. ನಿಮ್ಗೆ ಮೊಮ್ಮಕ್ಕಳ ನಡ್ಸಕ್ಕಲ್ಲ, ಹತ್ರ ಬಂದೈತೆ. ಎದ್ರಕೋಬೇಡ ರಾಣಿ, ಮಂಚದ ಮೇಲೆ ಪೆಟ್ಟೈತೆ, ಪೆಟ್ಟಾಗೋದಿಲ್ಲ. ಓ, ನಿನ್ನ ಮನಸ್ಸಿಗೆ ಪೆಟ್ಟಾಗತ್ತೆ ಅಂತಾನಾ? ಅಯ್ಯೋ, ನನ್ನ ಕಂಡ್ರೆ ಎಷ್ಟು ಲವ್ ಮಾಡ್ತೀಯ ನೀನು. ಅಪ್ಪ, ಈ ಗುಂಡು ನಿಶ ಜೊತೆಗೆ ನಿನ್ನ ಡಿವೈನ್ ಬ್ಯೂಟಿ ನನ್ನ ಎಲ್ಲಿ ಕರ್ಕೊಂಡೋಗಿದೆ ಗೊತ್ತಾ? ಆ ಸ್ವರ್ಗಕ್ಕಿಂತ 3 ಫೀಟ್ ಎತ್ತರದಲ್ಲಿ. ಅರೆ ಇರು, ಅಕಸ್ಮಾತ್ ನಿನ್ ನನ್ನ ಜೊತೆ ಇದ್ರೆ ನಾನು ಭೂಮಿ ಮೇಲೆ ಡಬಾರ ಬಿದ್ದೋಗ್ತೀನಿ. ಯಾಕೆ ವಿಲವಿಲ್ಲ ಅಂತ ಒದ್ದಾಡ್ತೀಯ ಚಿನ್ನ? ಬಿಟ್ಬಿಡು. ಮನೆಗ್ ಬಂದು ಹೆಂಡತಿ ಅಂತ ಸಲೀಸಾಗಿ ಸೇರ್ಕೊಂಡ್ಬಿಟ್ಟೆ, ಇವತ್ತು ಹನಿಮೂನ್ ಮಾಡೋಣ. ನೀನೇನಂದ್ರು ನಾನು ಬಿಡೋದೇ ಇಲ್ಲ. ನಾನ್ ತಾಳಿ ಕಟ್ಟದ ಗಡ್ಡ ಅಂತ ಹೇಳ್ತೀನಿ, ಏನ್ ಮಾಡಿದ್ರು. ಇವಳು ನನ್ನ ಹೆಂಡ್ತೀನಪ್ಪ. ಸುಳ್ಳು, ನನ್ ಮದ್ವೆ ಆಗಿಲ್ಲ. ಏಯ್, ಮತ್ತಿದ್ಯಾಕೆ? ಅಯ್ಯೋ, ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ಏಯ್, ನಾನು ಹುಟ್ಟಬೇಕಾದ್ರೆ ನರ್ಸ್ ಹತ್ರ ನಿಜ ಹೇಳಿ ಬಂದಿದ್ದೀನಿ. ಈ ತಾಳಿ ನಾನು ಕಟ್ಟಿತ್ತಾನೆ. ಅಯ್ಯೋ ಗ್ರಹಚಾರ್ವೆ, ಇದು ಇವ್ರು ಕಟ್ಟಿರೋ ತಾಳಿ ಅಲ್ಲ, ನಾನೇ ಕಟ್ಕೊಂಡಿರೋ ನಕಲಿ ತಾಳಿ. ಮದುವೆ ಆಗ್ಲಿಲ್ಲ ಅಂದ್ರೆ ತಾಳಿ ಯಾಕೆ ಕಟ್ಕೊಂಡೆ? ಚೆನ್ನಾಗಿ ಕೇಳಿದೆ ಯಾಕೆ ಕಟ್ಕೊಂಡೆ ಅಂತ. ಓ, ನನ್ನ ಹೆಂಡತಿ ಅಂತ ಊರೆಲ್ಲ ಮರಿಬೇಕಲ್ಲ, ಅದಕ್ಕೋಸ್ಕರ ಕಟ್ಕೊಂಡವಳೆ. ಇದು ಅಸ್ಲಿನಾ ನಕ್ಲಿನಾ ಅಂತ ನೀವೇ ಹೇಳಿ. ಓ, ಇದು ಗಂಟೆ ಗಟ್ಟಿ ಜಗಳ ಅಂತ ಕಾಣುತ್ತೆ. ಹೋಗಿ ಹೋಗಿ, ನಿಮ್ ಕೆಲಸ ನೋಡಿ ಹೋಗಿ. ನೀವ್ ನಿಮ್ ರೂಮ್ಗೆ ಹೋಗಿ ಸರ್. ಹೋಗ್ತೀವಿ ರೂಮ್ಗೆ.